ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲೇಬಾರದಿತ್ತ. ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಯಾಕಿಷ್ಟೊಂದು ಹೈಪರ್ ಆಗ್ತಿದ್ದೀರಾ ಅಂತ ರಾಜ್ಯದ ಇಬ್ಬರು ವೀರ ವನಿತೆಯರ ಬಗ್ಗೆ ಅವಹೇಳನಕಾರಿಯಾಗಿ ಉದಾಹರಣೆಯನ್ನ ಕೊಡ್ತಾರೆ. ಯಾಕೆ ಸರ್ ನಾವು ಹೈಪರ್ ಆಗಬಾರದು ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಎಸ್, ಛಲವಾದಿ ಮಹಾಪೀಠದ ಸ್ವಾಮೀಜಿಗಳಾದಂತಹ ಬಸವ ನಾಗಿದೇವ ಸ್ವಾಮೀಜಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಈಗಷ್ಟೇ ಈ ಎಲ್ಲ ವಿವಾದವನ್ನ ನೀವು ಕೇಳಿಸ್ಕೊಂಡಿದ್ದೀರಾ, ಜೊತೆಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡಿದ್ದೀರಾ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೊದಲ ಪ್ರತಿಕ್ರಿಯೆ, ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅವರ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಂಡಿರೋದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅಷ್ಟು ಜನನೂ ಯಾರು ಒಳ್ಳೇದನ್ನ ಮಾಡ್ತಾ ಇದ್ದಾರೆ ಅಥವಾ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅವರೇ ಹೊಣೆ ಆಗ್ತಾರೆ. ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅನ್ನೋದು ದೊಡ್ಡಸ್ತಿಕೆ ಅಲ್ಲ. ಆ ದೊಡ್ಡಸ್ತಿಕೆಯಲ್ಲಿ ಏನು ಸಣ್ಣತನಗಳು ನಡೀತಾ ಇದ್ದಾವೆ ಅನ್ನೋದಕ್ಕೆ ಪ್ರತಾಪ್ ಸಿಂಹ ಅವರನ್ನೇ ನಾನು ಹೊಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಏನು ಪದ್ಮಾವತಿ ಅನ್ನೋಂಥ ಸಿನಿಮಾಕ್ಕೆ ಪ್ರತಿಕ್ರಿಯಿಸಬೇಕಾಗಿತ್ತು, ಅದನ್ನು ಬೇರೆ ಥರದಲ್ಲಿ ಹೇಳೋದಕ್ಕೆ ಅವಕಾಶ ಇತ್ತು. ಅದನ್ನು ಹೊರತುಪಡಿಸಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಾಗಲಿ ಅಥವಾ ವೀರವನಿತೆ ಒನಕೆ ಓಬವ್ವನ ಹೆಸರಾಗಲಿ ಅವಕ್ಕೆ ಅವಹೇಳನಕಾರಿಯಾದಂಥ ಸಂಬಂಧಗಳೊಂದಿಗೆ ಹೇಳಬೇಕಾದ ಅನಿವಾರ್ಯತೆಯೂ ಅಲ್ಲ, ಅಗತ್ಯತೆಯೂ ಅಲ್ಲ. ಅದು ಔಚಿತ್ಯವನ್ನು ಮೀರಿ, ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದ್ದೀವಿ ಅದರ ಔಚಿತ್ಯವನ್ನು ಮೀರಿ ಮಾಡಿದಂಥ ಒಂದು ದುರ್ವರ್ತನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಅವರು ಆಂಕರನ್ನು ಏನು ಪ್ರಶ್ನೆ ಮಾಡಿದ್ರು ಅದು ನಿಜಕ್ಕೂ ಮಹಿಳೆಯ ಮೇಲೆ ಮಾಡಿದಂಥ ದೌರ್ಜನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾಯಿಯನ್ನು ಅಕ್ಕ ತಂಗಿಯರನ್ನು ಮತ್ತೆ ಬಂಧು ಬಳಗದ ಹೆಣ್ಮಕ್ಳನ್ನ ಹೇಗೆ ಕಾಣಬೇಕು ಅನ್ನೋಂಥದ್ದು ಎತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಈ ಧ್ಯೇಯವಾಕ್ಯವನ್ನ ಹೇಳೋ ಅಂತ ಕೆಲವು ಜನರು ಇವತ್ತು ಮಹಿಳೆಯರನ್ನ ಇನ್ನೂ ಎರಡನೇ ದರ್ಜೆ ಪ್ರಜೆಗಳ ಕಾಣ್ತಾ ಇದ್ದಾರೆ ಅನ್ನೋದು ಅವರ ಕೂಮನಸ್ಸು ಕೀಳು ಮನಸ್ಸು. ಇನ್ನೂ ಮನಸ್ಸಿನಲ್ಲಿರೋಂಥ ಕಲ್ಮಶ ಕೂಡಿದ್ದಂಥವ್ರು ಜನಪ್ರತಿನಿಧಿಗಳಾಗಕ್ಕೆ ನಾಲಾಯಕ್ಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಸ್ಕೃತಿ ನಮ್ಮದು ಅಂತ ಬಿಜೆಪಿ ಮೇಲಿಂದ ಮೇಲೆ ಹೇಳ್ತಾ ಇರುವಂತದ್ದು ಲಕ್ಷ್ಮೀ ಬಳಕರ್ ಅವರೇ, ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಶ್ರೀಗಳೇ ಮಾತಾಡ್ತೀನಿ ನಿಮ್ ಜೊತೆ ವಾಪಸ್, ನಾನು ಮಾತನಾಡ್ತೀನಿ ಲಕ್ಷ್ಮೀ ಅವರ ಒಂದು ರಿಯಾಕ್ಷನ್ ಅನ್ನ ಪಡ್ಕೊಂಡ್ಬಿಡ್ತೀನಿ. ಎಸ್, ಅವರು ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ. ರಾಮನ್ ಭಕ್ತರು, ಸೊ ಕಾಲ್ಡ್ ನಾವು ಏನು ಹಿಂದೂ ಅಲ್ಲ ಅಂತ ಅಲ್ಲ, ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದವರು, ನಾವು ಭಾರತಾಂಬೆಯ ಮಕ್ಕಳು, ನಾವು ಕರ್ನಾಟಕ ತಾಯಿ ಮಕ್ಕಳು. ಅವರು ಹಿಂದೂತ್ವವನ್ನು ತಮ್ಮ ಈ ಸೋ ಕಾಲ್ಡ್ ತಾವು ಸೋಲ್ಜರ್ ಅನ್ನೋ ರೀತಿ ಮಾತನಾಡ್ತಾರೆ. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳ್ತಾರೆ, ಮಾತನಾಡೋದು ಮಾತ್ರ ರಾವಣನ ಕೃತ್ಯ ಮಾತನಾಡ್ತಾರೆ. ಇಡೀ ನಮ್ಮ ದೇಶ ಪ್ರಪಂಚದಲ್ಲಿ ಪ್ರಸಿದ್ಧಿ ಆಗಿದ್ದಕ್ಕೆ ಕಾರಣ ಅಂತಂದರೆ ನಾವು ಹೆಣ್ಮಕ್ಕಳನ್ನ ಪೂಜಿಸ್ತೀವಿ, ನಾವು ಸಂಸ್ಕೃತಿಯ ದೇಶದವರು. ಇಂಥ ಒಂದು ದೇಶದಲ್ಲಿ ಅನಂತಕುಮಾರ್ ಹೆಗಡೆಯವರು ಬಂದುಬಿಟ್ಟು ಮುಖ್ಯಮಂತ್ರಿಗಳು ಯಾವುದೋ ಒಂದು ಜಾತಿಯನ್ನು ಓಲೈಸೋಕ್ಕೆ ಬೂಟ್ ನೆಕ್ತಾ ಇದೆ ಅಂತ ಹೇಳ್ತಾರೆ. ಸಂಜಯ್ ಪಾಟೀಲ್ ಅವರು ಹಿರೇಬಾಗ್ ನಮ್ಮ ಬೆಳಗಾವಿ ಗ್ರಾಮೀಣ ಶಾಸಕರು ಬಂದುಬಿಟ್ಟು ಮುಖ್ಯಮಂತ್ರಿಯವರು ಸಗಣಿ ತಿಂದು ಧರ್ಮಸ್ಥಳಕ್ಕೆ ಹೋದರು ಅಂತ ಹೇಳ್ತಾರೆ. ಇವತ್ತು ಪ್ರತಾಪ್ ಸಿಂಗ್ ಅವರು ಗುಂಡ್ಲುಪೇಟೆ ಇಲೆಕ್ಷನ್ನಲ್ಲಿ ಗೀತಾ ಮಹಾದೇವ ಪ್ರಸಾದ್ ಅವರು ಹಾಲು ತುಪ್ಪ ಹಾಕೋದಕ್ಕಿಂತ ಮುಂಚೆ ರಾಜಕಾರಣದ ದಾಹ ಅಧಿಕಾರದ ದಾಹ ಬಂದಿದೆ ಅಂತ ಹೇಳ್ತಾರೆ. ಇಂಥ ಸಂಸ್ಕೃತಿ ಅಂತ ಹೇಳುವಂಥ ಪಕ್ಷದವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳುವಂಥವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು? ಎಸ್ ಎಸ್, ಏನು ಮಾಡ್ತಿದ್ದಾರೆ ವಿವೇಕ್? ಇದೇ ಪ್ರಶ್ನೆಯನ್ನು ವಾಪಸ್ ನಿಮ್ಮನ್ನು ಕೇಳ್ತೀನಿ, ಅದಕ್ಕೂ ಮುಂಚೆ ಐ ಟೇಕ್ ಶಾರ್ಟ್ ಬ್ರೇಕ್.